ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಪುಣೆ ಎದುರು ಶತಕವನ್ನು ಸಿಡಿಸಿದ ದ್ರಾವಿಡ್ ಶಿಷ್ಯ ಸಂಜು ಸ್ಯಾಮ್ಸನ್ ಯಾರು ಅಂತ ತುಂಬ ಜನ ಗೊತ್ತಿರಲ್ಲ. ಮಂಗಳವಾರ ನಡೆದಂಥ ಪುಣೆ ವಿರುದ್ಧದ ಪಂದ್ಯದಲ್ಲಿ ಮೈದಾನದ ತುಂಬ ಎಲ್ಲ ಸಂಜು 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 ಅಂತ ಫುಲ್ಲು ಒಂದು ಪ್ರತಿಧ್ವನಿ ಕೇಳ್ಬರ್ತಾ ಇತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಸಂಜುದ್ದವ ಅಂತಲೇ ಹೇಳ್ಬೋದು. ಕ್ರಿಕೆಟ್ ದಿಗ್ಗಜರ ಬಾಯಲ್ಲೂ ಸಂಜು ಸ್ಯಾಮ್ಸನ್ ಅವರದ್ದೇ ಒಂದು ಮಾತು ಬರ್ತಾ ಇತ್ತು. ಹಾಗಾದರೆ ಒಂದು ಸಂಜು ಸ್ಯಾಮ್ಸನ್ ಅವರು ಹೇಗೆ ಬಂದರು, ಅವರ ಒಂದು ಕ್ರಿಕೆಟ್ ವೃತ್ತಿ ಜೀವನ ಹೇಗೆ ಶುರುವಾಯಿತು ಅಂತ ನಾವು ನಿಮಗೆ ಈ ವಿಡಿಯೋದಲ್ಲೇ ತಿಳಿಸ್ತೀವಿ. ಈ ಒಂದು ಸಂಜು ಸ್ಯಾಮ್ಸನ್ ಅವರಿಗೆ 22 ವರ್ಷದ ವಯಸ್ಸು. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅವರ ಮಗನಾದ ಇವರು ನವೆಂಬರ್ 11 1994 ಕೇರಳದ ತಿರುವನಂತಪುರದಲ್ಲಿ ಜನಿಸ್ತಾರೆ. ತಮ್ಮ ವಿದ್ಯಾಭ್ಯಾಸವನ್ನು ತಿರುವನಂತಪುರದಲ್ಲೇ ಮುಗಿಸ್ತಾರೆ. ಮೊದಲಿಗೆ ಕೇರಳದ 13 ವರ್ಷದೊಳಗಿನ ತಂಡಕ್ಕೆ ಆಯ್ಕೆಯಾಗಿ ಕ್ರಿಕೆಟ್ಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಇದಾದ ಬಳಿಕ 13 ವರ್ಷದೊಳಗಿನ ದಕ್ಷಿಣ ವಲಯ ಟೂರ್ನಿಯಲ್ಲಿ ಆಡಿದ ಸಂಜು ಅವರು ಮೊದಲ ಪಂದ್ಯದಲ್ಲಿಯೇ ಶತಕವನ್ನು ಸಿಡಿಸ್ತಾರೆ. ಈ ಟೂರ್ನಿಯಲ್ಲಿ ಆಡಿ 5 ಪಂದ್ಯಗಳಲ್ಲಿ 4 ಶತಕವನ್ನು ಬಾರಿಸಿ ಮಿಂಚಿದರು. ನಂತರ 2012 19 ವರ್ಷದೊಳಗಿನ ಭಾರತಕ್ಕೆ ಎಂಟ್ರಿ ಆಗತ್ತೆ. ಹೌದು, ಆಗ ಅವ್ರಿಗೆ ಇನ್ನೂ 15 ವರ್ಷ ಆಗಿತ್ತು. ಸಂಜು ಸ್ಯಾಮ್ಸನ್ ಅವರ ಆಟದ ವೈಖರಿಯನ್ನ ಕಂಡು ಕೇರಳ ರಣಜಿ ತಂಡಕ್ಕೆ ಆಯ್ಕೆಯನ್ನ ಮಾಡಲಾಗುತ್ತೆ. ಬಳಿಕ 2012 ಏಷ್ಯಾ ಕಪ್ ಟೂರ್ನಿಗೆ 19 ವರ್ಷದೊಳಗಿನ ಭಾರತ ತಂಡದಲ್ಲಿ ಸ್ಥಾನವನ್ನ ಪಡ್ಕೋತಾರೆ. ಅಂಡರ್-19 ಬ್ಯಾಟಿಂಗ್ ಅಲ್ಲಿ ಚಮತ್ಕಾರವನ್ನ ಮಾಡಿದ ಸಂಜು ಸ್ಯಾಮ್ಸನ್ ಅವರಿಗೆ 2012 IPL ಆಟಗಾರರ ಹರಾಜಿನಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡ ಖರೀದಿಯನ್ನ ಮಾಡುತ್ತೆ. ಆದರೂ ಅವರಿಗೆ 2012 ಅಂತ ಒಂದು ಚಾನ್ಸ್ ಸಿಗಲ್ಲ. ಮತ್ತೆ 2013 ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಎಂಟ್ರಿ ಕೊಡ್ತಾರೆ ಸಂಜು ಸ್ಯಾಮ್ಸನ್ ಅವರು. ಆ ಟೈಮಲ್ಲಿ ರಾಹುಲ್ ದ್ರಾವಿಡ್ ಶೇನ್ ವ್ಯಾಟ್ಸನ್ ಅವರ ತರಬೇತಿಯಲ್ಲಿ ಪಳಗಿದ್ದ ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ ಆಗಿ ಮಿಂಚಿ ಅದೇ ವರ್ಷದಲ್ಲಿಯೇ ಉದಯೋನ್ಮುಖ ಆಟಗಾರ ಎಂಬ ಪ್ರಶಸ್ತಿನ ಪಡ್ಕೋತಾರೆ. ನಂತರ 2016 IPL ರಾಜಸ್ಥಾನ ತಂಡದಲ್ಲಿ ಹಿರಿಯ ಆಟಗಾರರ ಮಾರ್ಗದರ್ಶನದಲ್ಲಿ ಪಳಗಿದಂತಹ ಸಂಜು ಸ್ಯಾಮ್ಸನ್ ಅವರು ಡೆಲ್ಲಿ ತಂಡದ ವೆಂಟರ್ ರಾಹುಲ್ ದ್ರಾವಿಡ್ ಅವರ ಸಲಹೆಯಂತೆ 2016 IPL ಬರೋಬ್ಬರಿ 4.6 crore ಡೆಲ್ಲಿ ತಂಡಕ್ಕೆ ಸೇರ್ಕೊತಾರೆ. ಇದಿಷ್ಟು ಅವರ ಒಂದು ಕ್ರಿಕೆಟ್ ವೃತ್ತಿ ಜೀವನದ ಒಂದು ನಡೆದು ಬಂದಂತಹ ದಾರಿ ಅಂತಾನೆ ಹೇಳ್ಬೋದು. ನಿಮ್ಗೆ ಅನ್ಸುತ್ತೆ ಒಂದು ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಕೆಲವೇ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.